ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಮಲ್ಲಿಗೆ ಗಿಡಗಳಲ್ಲಿ ಅನೇಕ ರೀತಿಯ ರೋಗಗಳು ಹಾಗೆ ಕೀಟಗಳ ಬಾಧೆ ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತದೆ. ಇದು ಮಲ್ಲಿಗೆಯ ಇಳುವರಿಯ ಮೇಲೆ ಪರಿಣಾಮವನ್ನು ಬೀರ್ತದೆ. ಹುಳಗಳು ಈ ರೀತಿಯಾಗಿ ಮೊಗ್ಗುಗಳನ್ನೆಲ್ಲ ಹಾಳು ಮಾಡ್ತಾ ಬರ್ತದೆ. ಇಲ್ಲಿ ಮೊಗ್ಗು ಚಿಕ್ಕದಾಗಿ ಬಾಗಿಕೊಂಡು ಬಂದಿದೆ. ಇದು ಇವತ್ತಿನ ಮೊಗ್ಗು, ಆದರೂ ಕೂಡ ಉದ್ದವಾಗಿ ಬರಲಿಲ್ಲ ನೋಡಿ, ಚಿಕ್ಕದಾಗಿದೆ. ಈ ಗಿಡದಲ್ಲಿ ಒಂದು ಮೊಗ್ಗು ಸುಟ್ಟ ರೀತಿಯಲ್ಲಿದೆ ನೋಡಿ. ಹಾಗೆಯೇ ಈ ಗಿಡದಲ್ಲಿ ಒಂದು ಗುಲಾಬಿ ಬಣ್ಣದ ರೀತಿಯಲ್ಲಿ ಮೊಗ್ಗು ಬಂದಿದೆ ನೋಡಿ. ಮೊಗ್ಗುಗಳು ಈ ರೀತಿಯಾಗಲಿಕ್ಕೆ ಕಾರಣ ಹುಳಗಳು ಅಂತ ಹೇಳ್ಬೋದು. ಮೊಗ್ಗುಗಳು ಈ ರೀತಿಯಾಗಲು ಪ್ರಾರಂಭವಾದಾಗ ನಾವು ಕೂಡಲೇ ಸ್ಪ್ರೇಯನ್ನು ಮಾಡಬೇಕಾಗ್ತದೆ. ಈ ಮೊಗ್ಗು ನೋಡಿ ದೊಡ್ಡದಾಗಿ ಚೆನ್ನಾಗಿದೆ. ಇಲ್ಲಿ ಕೆಲವೊಂದು ಮೊಗ್ಗುಗಳು ಮಾತ್ರ ಹಾಳಾಗಿದೆ, ಅಂದರೆ ಇದು ಸ್ಟಾರ್ಟಿಂಗ್ ಸ್ಟೇಜ್ ಅಂತ ಹೇಳಬಹುದು. ನಾವು ಕೂಡಲೇ ಸ್ಪ್ರೇಯನ್ನು ಮಾಡದೇ ಇದ್ದಲ್ಲಿ ಮುಂದೆ ಎಲ್ಲ ಮೊಗ್ಗುಗಳು ಹಾಳಾಗುವ ಚಾನ್ಸಸ್ ಇರ್ತದೆ. ಇಲ್ಲಿ ಹುಳಗಳು ಈ ರೀತಿಯಾಗಿ ಮೊಗ್ಗುಗಳನ್ನು ಹಾಳು ಮಾಡಿದೆ. ಇದರ ಮಧ್ಯದಲ್ಲಿ ನೋಡಿ ಮಣ್ಣಿನ ರೂಪದಲ್ಲಿದೆ. ಹೀಗೆ ಆದಲ್ಲೂ ಕೂಡ ನಾವು ಸ್ಪ್ರೇಯನ್ನು ಮಾಡಬೇಕಾಗ್ತದೆ. ಹಾಗೆ ಬಿಟ್ಟರೆ ಎಲ್ಲ ಗಿಡಗಳಿಗೂ ಕೂಡ ಈ ರೀತಿಯಾಗಿ ಪ್ರಾಬ್ಲಮ್ ಬರ್ತದೆ. ಇದು ನೋಡಿ ನನ್ನ ಕಾಕಡ ಮಲ್ಲಿಗೆ ಗಿಡ. ನಾವು ಮಲ್ಲಿಗೆ ಗಿಡಕ್ಕೆ ಹುಳ ಬಂದಾಗ ಸರಿಯಾಗಿ ಆರೈಕೆ ಮಾಡದೇ ಇದ್ದಾಗ ಅದರಲ್ಲೂ ಕೂಡ ಇದೇ ರೀತಿಯಾಗಿ ಪ್ರಾಬ್ಲಮ್ ಬರ್ತದೆ ನೋಡಿ. ಈ ರೀತಿಯಾಗಿ ಹುಳಗಳು ತಿಂದು ಹಾಕಿದೆ. ಇದರ ಮಧ್ಯದಲ್ಲಿ ನೋಡಿ ಒಂದು ಹುಳ ಬರ್ತಾ ಇದೆ ನೋಡಿ. ನಾವು ಹೀಗೆ ನೋಡಿದಾಗ ಕಾಣಿಸೋದಿಲ್ಲ ನೋಡಿ, ಈಗ ನೋಡಿ ಕಾಣಿಸ್ತಾ ಇರ್ಬೋದು. ಈ ಕಾಕಡ ಮಲ್ಲಿಗೆ ಗಿಡಕ್ಕೆ ಸ್ಪ್ರೇ ಹಾಕಿದ ನಂತರ ನೋಡಿ ಎಷ್ಟು ಚೆನ್ನಾಗಿ ಹೂಗಳು ಬರ್ತಾ ಇದೆ ಅಂತ. ನಾನು ಆವಾಗಿಂದ ಈ ಮಲ್ಲಿಗೆ ಗಿಡಗಳಲ್ಲಿ ಈ ರೀತಿಯಾಗಿ ತೊಂದರೆ ಬಂದರೆ ಸ್ಪ್ರೇ ಮಾಡಬೇಕು ಅಂತ ಹೇಳ್ತಾ ಬರ್ತಾ ಇದ್ದೀನಿ. ಇದಕ್ಕೆ ಯಾವ ಸ್ಪ್ರೇಯನ್ನು ಎಷ್ಟು ಪ್ರಮಾಣದಲ್ಲಿ ಎಷ್ಟು ದಿನಕ್ಕೊಮ್ಮೆ ಹಾಕಬೇಕಂತ ನಿಮಗೆ ತಿಳಿಸ್ತೇನೆ. ಅದಕ್ಕೂ ಮೊದಲು ನನ್ನ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮಲ್ಲಿಗೆ ಗಿಡಗಳಲ್ಲಿ ಕಂಡುಬರುವ ರೋಗಗಳು ಹಾಗೂ ಅನೇಕ ರೀತಿಯ ಕೀಟಗಳನ್ನು ನಾಶ ಮಾಡಲು ನಾವು ಈ ಪೆಗಾಸಸ್ಸನ್ನು ಬಳಸಬಹುದು. ನಾನು ಈ ಪೆಗಾಸಸ್ ಪೌಡರನ್ನು ಆನ್ಲೈನ್ನಿಂದ ಪರ್ಚೇಸ್ ಮಾಡಿದ್ದು. ಇದು 25 ಗ್ರಾಮ್ನ ಪ್ಯಾಕೆಟ್. ಇದರಲ್ಲಿ ಇನ್ಸ್ಟ್ರಕ್ಷನ್ ಕೂಡ ಅಟ್ಯಾಚ್ ಆಗಿ ಬಂದಿದೆ ನೋಡಿ. ಹೇಗೆ ಯೂಸ್ ಮಾಡಬೇಕು, ಎಷ್ಟು ಯೂಸ್ ಮಾಡಬೇಕು, ಎಲ್ಲ ಮಾಹಿತಿಗಳು ಇದರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ. ಸ್ಪ್ರೇಯನ್ನು ಮಾಡುವ ಮೊದಲು ಈ ಇನ್ಸ್ಟ್ರಕ್ಷನ್ಗಳನ್ನು ಸರಿಯಾಗಿ ಓದಿಕೊಂಡು ಸ್ಪ್ರೇಯನ್ನು ಮಾಡಬೇಕು. ಈ ಪೆಗಾಸಸನ್ನು ಮಲ್ಲಿಗೆ ಗಿಡಗಳಿಗೆ ಮಾತ್ರವಲ್ಲದೆ ಎಲ್ಲ ರೀತಿಯ ತರಕಾರಿ ಬೆಳೆಗಳಲ್ಲಿ ಕಂಡುಬರುವ ಕೀಟಗಳನ್ನು ನಿಯಂತ್ರಿಸಲು ಬಳಸಬಹುದು. ಗಿಡದ ಎಲೆಗಳು ಹನಿಯಾಗಿದ್ದಲ್ಲಿ, ತುಂಬ ಗಾಳಿ ಬರುತ್ತಿರುವಾಗ, ಹಾಗೆ ಮಳೆ ಬರುವಾಗ ಇದರ ಸಿಂಪಡಣೆ ಮಾಡಬಾರದು. ಇದನ್ನು ನಾವು ಸ್ಪ್ರೇ ಮಾಡುವುದರಿಂದ ಎಲೆಯ ಕೆಳಗಿರುವ ಕೀಟಗಳು ಹಾಗೂ ಅದರ ಮೊಟ್ಟೆಗಳು, ವೈಟ್ ಫ್ಲೈಸ್ಗಳು, ಕ್ಯಾಟರ್ಪಿಲರ್ಗಳು, ಹೀಗೆ ಎಲ್ಲ ಕೀಟಗಳು ನಾಶವಾಗ್ತದೆ. ಇದನ್ನು ಓಪನ್ ಮಾಡುವಾಗ ನಾವು ಕೈಗೆ ಗ್ಲೌಸನ್ನು ಹಾಕಿಕೊಳ್ಬೇಕು, ಹಾಗೆ ಮುಖಕ್ಕೆ ಮಾಸ್ಕನ್ನು ಹಾಕಿಕೊಳ್ಬೇಕು ನೋಡಿ. ಇದು ಈ ರೀತಿ ಪೌಡರ್ ರೂಪದಲ್ಲಿರ್ತದೆ. ಈ ಒಳಗಿನ ಪೌಡರ್ ಇರುವ ಪ್ಯಾಕನ್ನು ನಾವು ಡೈರೆಕ್ಟಾಗಿ ನೀರಿಗೆ ಹಾಕಬೇಕಾಗ್ತದೆ. ಪುನಃ ಅದನ್ನು ಕತ್ತರಿಸಿ ಪೌಡರ್ ಮಾತ್ರ ಹಾಕಬಾರ್ದು, ಡೈರೆಕ್ಟಾಗಿ ಹಾಕಬೇಕು ನೋಡಿ. ಇದನ್ನು ಓಪನ್ ಮಾಡಿದ ನಂತರ ಒಳಗಡೆ ನೋಡಿ ಈ ರೀತಿ ಪೌಡರ್ನ ಒಂದು ಪ್ಯಾಕೆಟ್ ಇರ್ತದೆ. ಇಲ್ಲಿ 20 ಲೀಟರ್ ನೀರಿದೆ ಬಕೆಟ್ನಲ್ಲಿ. ನಾನು ಆ ನೀರಿಗೆ ಹಾಕ್ತಾ ಇದ್ದೀನಿ ಫುಲ್ ಪ್ಯಾಕೆಟ್. ನಂತರ ಇದನ್ನು ನಾವು ಮಿಕ್ಸ್ ಮಾಡಬೇಕು. ಒಂದು ಕೋಲಿನ ಸಹಾಯದಿಂದ ಮಿಕ್ಸ್ ಮಾಡಬೇಕು. ನೀವು ಕೈಯನ್ನು ಯೂಸ್ ಮಾಡಬೇಡಿ. ಈ ದ್ರಾವಣ ನಮ್ಮ ಕೈಗೆ ಅಥವಾ ನಮ್ಮ ಬಟ್ಟೆಗೆಲ್ಲ ತಾಗಬಾರ್ದು. ತುಂಬ ಜಾಗೃತಿಯಿಂದ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಸ್ಪ್ರೇ ಮಾಡಿಕೊಳ್ಬೇಕಾಗ್ತದೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಮಕ್ಕಳ ಕೈಗೆ ಇದನ್ನು ಸಿಗದಂತೆ ನಾವು ನೋಡಿಕೊಳ್ಬೇಕು. ಮಕ್ಕಳನ್ನು ಹತ್ತಿರದಲ್ಲಿ ನಿಲ್ಲಿಸಿಕೊಂಡು ಇದನ್ನು ಸ್ಪ್ರೇ ಮಾಡಬೇಡಿ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಒಂದು 3-4 ನಿಮಿಷಗಳ ಕಾಲ ಮಿಕ್ಸ್ ಮಾಡಿ. ಈಗ ಸರಿಯಾಗಿ ಮಿಕ್ಸ್ ಆಗಿದೆ ನೋಡಿ. ಈ ರೀತಿ ಬಿಳಿ ಬಣ್ಣದ ಮಿಶ್ರಣ ರೆಡಿಯಾಗಿದೆ. ನಾವು ಇದರ ಒಳಗಿನ ಪೌಡರನ್ನು ತೆಗೆದ ಮೇಲೆ ಈ ಹೊರಗಿನ ಪ್ಯಾಕನ್ನು ನಾವು ರೀಯೂಸ್ ಮಾಡಬಾರ್ದು. ಈ ಪ್ಯಾಕೆಟ್ನಲ್ಲೂ ಕೂಡ ಸ್ವಲ್ಪ ವಿಷಕಾರಿ ಅಂಶ ತಾಗಿರ್ತದೆ, ಹಾಗಾಗಿ ನಾವು ಅದನ್ನು ಮರುಬಳಕೆ ಮಾಡಬಾರ್ದು. ಈಗ ನಾವು ಪೌಡರನ್ನು ಮಿಕ್ಸ್ ಮಾಡಿ ಇಟ್ಟ ದ್ರಾವಣವನ್ನು ಸ್ಪ್ರೇಯರಿಗೆ ಹಾಕಿ ಗಿಡಗಳಿಗೆ ಸ್ಪ್ರೇ ಮಾಡಬೇಕಾಗ್ತದೆ. ಅದಕ್ಕೂ ಮುಂಚೆ ಇದು ತುಂಬ ವಿಷಕಾರಿಯಾಗಿರುವುದರಿಂದ ನಾನು ಇದಕ್ಕೆ ಸ್ವಲ್ಪ ಆಕ್ಟಿವ್ ಏಟಿಯನ್ನು ಸೇರಿಸ್ತೇನೆ. ಇದು ನೋಡಿ ಆಕ್ಟಿವ್ ಏಟಿ. ನಾವು ಗಿಡಗಳಿಗೆ ಕೆಮಿಕಲ್ ಸ್ಪ್ರೇ ಮಾಡುವಾಗ ಈ ಆಕ್ಟಿವ್ ಏಟಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕುವುದರಿಂದ ಅದರ ವಿಷಕಾರಿ ಅಂಶ ಸ್ವಲ್ಪ ಕಡಿಮೆ ಆಗ್ತದೆ, ಹಾಗೂ ನಾವು ಹಾಕಿದ ಸ್ಪ್ರೇಯನ್ನು ಗಿಡದ ಎಲೆಗಳಲ್ಲಿ ಸರಿಯಾಗಿ ಹಿಡಿದಿಟ್ಟುಕೊಳ್ಳಲು ಇದು ಸಹಾಯ ಮಾಡ್ತದೆ. ನಾವಿಲ್ಲಿ ಪೆಗಾಸಸ್ನ 20 ಲೀಟರ್ನ ದ್ರಾವಣವನ್ನು ಮಾಡಿರುವುದರಿಂದ ಇದನ್ನು 15-20 ml ಹಾಕಿದರೆ ಸಾಕಾಗ್ತದೆ. ಆಕ್ಟಿವೇಟಿಯನ್ನು ಪೆಗಾಸಸ್ ದ್ರಾವಣದೊಂದಿಗೆ ಮಿಕ್ಸ್ ಮಾಡಿದ ನಂತರ ಗಿಡಗಳಿಗೆ ನಾವು ಸ್ಪ್ರೇ ಮಾಡಬೇಕು. ಇದನ್ನು ಬುಡಕ್ಕೆ ಹಾಕಬಾರ್ದು, ಗಿಡಗಳ ಎಲೆಗಳಿಗೆ ಸ್ಪ್ರೇ ಮಾಡಬೇಕು. 15 ದಿನಗಳಿಗೊಮ್ಮೆ ಈ ಪೆಗಾಸಸ್ಸನ್ನು ಸ್ಪ್ರೇ ಮಾಡುವುದರಿಂದ ಗಿಡಗಳಲ್ಲಿ ಕಂಡುಬರುವ ರೋಗಗಳು ಹಾಗೂ ಕೀಟಗಳನ್ನು ನಿಯಂತ್ರಿಸಬಹುದು. ಹಾಗೆಯೇ ಈ ಸ್ಪ್ರೇಯನ್ನು ಮಾಡುವುದರಿಂದ ಗಿಡಗಳಲ್ಲಿ ಕಂಡುಬರುವ ಚುಕ್ಕೆ ರೋಗ ಹಾಗೂ ಹಳದಿ ಎಲೆ ರೋಗಗಳು ಕೂಡ ಕಡಿಮೆಯಾಗ್ತದೆ. ಮಲ್ಲಿಗೆ ಗಿಡದಲ್ಲಿರುವ ಮೊಗ್ಗುಗಳನ್ನೆಲ್ಲ ತೆಗೆದಾದ್ಮೇಲೇ ಈ ಸ್ಪ್ರೇಯನ್ನು ಮಾಡಬೇಕು. ಸ್ಪ್ರೇ ಮಾಡಿದ 24 ಗಂಟೆಗಳ ಕಾಲ ನೀವು ಗಿಡದ ಬಳಿ ಹೋಗದೇ ಇದ್ದರೆ ಒಳ್ಳೆಯದು. ಈ ಪೆಗಾಸಸ್ಸನ್ನು ನಾನು 15 ದಿನಗಳಿಗೊಮ್ಮೆ ಯೂಸ್ ಮಾಡೋದಿಲ್ಲ. ಗಿಡಗಳಲ್ಲಿ ತುಂಬಾ ಪ್ರಾಬ್ಲಮ್ ಬಂದಾಗ ಮಾತ್ರ ಯೂಸ್ ಮಾಡ್ತೇನೆ. ಯಾಕಂದರೆ ನಾವು ಇಲ್ಲಿ 20 ಲೀಟರ್ನಷ್ಟು ದ್ರಾವಣವನ್ನು ಮಾಡಿಕೊಳ್ಬೇಕಾಗ್ತದೆ, ಅಂದರೆ ಫುಲ್ ಪ್ಯಾಕೆಟನ್ನು ನಾವು ಹಾಕಬೇಕಾಗ್ತದೆ. ನನಗೆ ಇಲ್ಲಿ 60 ಗಿಡಗಳು ಮಾತ್ರ ಇರುವುದರಿಂದ 8-10 ಲೀಟರ್ನ ಒಳಗಡೆ ದ್ರಾವಣ ಸಾಕಾಗ್ತದೆ. ಇನ್ನು ಉಳಿದ 10 ಲೀಟರ್ ನನಗೆ ವೇಸ್ಟ್ ಆಗ್ತದೆ. ಆದ್ದರಿಂದ ನಾನು ಇಲ್ಲಿ ತುಂಬ ಪ್ರಾಬ್ಲಮ್ ಬಂದಾಗ ಮಾತ್ರ ನಾನು ಈ ಪೆಗಾಸಸ್ಸನ್ನು ಯೂಸ್ ಮಾಡ್ತೇನೆ. ಇದನ್ನು ಸ್ಪ್ರೇ ಮಾಡಿದಾಗ ರಿಸಲ್ಟ್ ತುಂಬ ಬೇಗನೆ ಗೊತ್ತಾಗ್ತದೆ, ಅಂದರೆ ಹುಳಗಳು ಬೇಗನೆ ಸಾಯ್ತದೆ, ಹಾಗೆ ಮೊಗ್ಗುಗಳು ಕೂಡ ಚೆನ್ನಾಗಿ ಬರ್ತದೆ. ಪೆಗಾಸಸ್ಸನ್ನು ಸ್ಪ್ರೇ ಮಾಡಿದ ನಂತರ ನೋಡಿ ಮೊಗ್ಗುಗಳು ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಹಾಗೆಯೇ ಚಿಗುರುಗಳು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಎಲ್ಲೂ ಕೂಡ ಹುಳಗಳು ಕಾಣ್ತಾ ಇಲ್ಲ ನೋಡಿ. ಇದನ್ನು 15 ದಿನಗಳಿಗೊಮ್ಮೆ ಸ್ಪ್ರೇ ಮಾಡಲೇಬೇಕಾಗ್ತದೆ. ಸ್ಪ್ರೇ ಮಾಡಿದ 10 ದಿನದ ನಂತರ ಪುನಃ ಹುಳಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಾವು ಕಂಟಿನ್ಯೂಸ್ ಆಗಿ 15 ದಿನಗಳಿಗೊಮ್ಮೆ ಸ್ಪ್ರೇಯನ್ನು ಮಾಡಲೇಬೇಕಾಗ್ತದೆ. ಒಂದು ವೇಳೆ ನಿಮ್ಮ ಬಳಿ ಸ್ವಲ್ಪ ಮಲ್ಲಿಗೆ ಗಿಡಗಳಿದ್ದರೆ ಅದರಲ್ಲಿ ಹುಳಗಳ ಪ್ರಾಬ್ಲಮ್ ಬಂದಾಗ ನೀವು ಬೇವಿನ ಎಣ್ಣೆ ಹಾಗೂ ಬೇವಿನ ಹಿಂಡಿಯನ್ನು ಯೂಸ್ ಮಾಡಬಹುದು. ಬೇವಿನ ಎಣ್ಣೆಯನ್ನು ಗಿಡಗಳಿಗೆ ಯಾವ ರೀತಿಯಲ್ಲಿ ಸ್ಪ್ರೇ ಮಾಡಬಹುದು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ, ನೀವು ಅದನ್ನು ನೋಡಿ ಗಿಡಗಳಿಗೆ ಸ್ಪ್ರೇ ಮಾಡಿಕೊಳ್ಬಹುದು. ಹಾಗೆ ಮಲ್ಲಿಗೆ ಗಿಡಗಳಿಗೆ ಬೇವಿನ ಹಿಂಡಿಯನ್ನು ಯಾವ ರೀತಿಯಲ್ಲಿ ಹಾಕ್ಬೋದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ತದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.